ಮೊದಲನೆಯ ಪ್ರಶ್ನೆ ಇತ್ತೀಚೆಗೆ ಕೋಪ್ ಟ್ವೆಂಟಿ ಏಟ್ ಸಮ್ಮೇಳನ ಎಲ್ಲಿ ಜರುಗಿತು ನೋಡಿ ಈ ಕೋಪ್ ಟ್ವೆಂಟಿ ಏಟ್ ಸಮ್ಮೇಳನ ಅಂತಕ್ಕಂಥದ್ದು ಇತ್ತೀಚೆಗೆ ದುಬೈನಲ್ಲಿ ಜರುಗಿರ್ತಕ್ಕಂಥ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಎರಡನೆಯ ಪ್ರಶ್ನೆ ಇಸ್ರೇಲ್ ಹಮಾಸ ಘರ್ಷಣೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸಂದರ್ಭದಲ್ಲಿ ಭಾರತೀಯರನ್ನು ರಕ್ಷಿಸಿ ಕರೆತರಲು ನಡೆದ ಕಾರ್ಯಾಚರಣೆ ಯಾವುದು ಅಪ್ಪ ಇಲ್ಲಿ ಆಪರೇಷನ್ ಅಜಯ್ ಅಂತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರಂತೆ ಮೂರನೆಯ ಪ್ರಶ್ನೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಯಾವ ಭಾರತೀಯ ವ್ಯಕ್ತಿಯನ್ನು ತನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಿಸಿಕೊಂಡಿದೆಯಪ್ಪ ಅಂದ್ರೆ ಇಲ್ಲಿ ಮಹೇಂದ್ರ ಸಿಂಗ್ ಧೋನಿ ಅವರನ್ನ ನೇಮಕ ಮಾಡಿಕೊಂಡಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ನಾಲ್ಕನೆಯ ಪ್ರಶ್ನೆ ಸುದ್ದಿಯಲ್ಲಿ ಕಂಡ ಮನೋಸ ಯಾವ ದೇಶದ ನಗರವಾಗಿದೆಯಪ್ಪ ಅಂದ್ರೆ ಇದು ಬ್ರೆಜಿಲ್ ದೇಶದ ನಗರವಾಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರೀತಿಯ ಐದನೆಯ ಪ್ರಶ್ನೆ ಮಯೂರಾಕ್ಷಿ ನದಿಯು ಭಾರತದ ಯಾವ ರಾಜ್ಯದ ಮೂಲಕ ಹರಿಯುತ್ತದೆ ಅಪ್ಪ ಅಂದ್ರೆ ಇದು ಜಾರ್ಖಂಡ್ ರಾಜ್ಯದ ಮೂಲಕ ಹರಿತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಆರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಯಾವ ದೇಶದಲ್ಲಿ ಎ ಐ ಸುರಕ್ಷತಾ ಸುರಂಗ ಸಭೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಂದ್ರೆ ಇದು ಯು ಕೆ ದೇಶದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಏಳನೆಯ ಪ್ರಶ್ನೆ ಭಾರತದಲ್ಲಿ ಯಾವ ಸಂಸ್ಥೆಯು ಸಹಕಾರಿ ಬ್ಯಾಂಕುಗಳನ್ನು ನಿಯಂತ್ರಿಸುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಆರ್ ಬಿ ಐ ನಿಯಂತ್ರಣ ಮಾಡತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರ ಎಂಟನೆಯ ಪ್ರಶ್ನೆ ಯಾವ ಸಂಸ್ಥೆಯು ಭಾರತದಲ್ಲಿ ಸಿಮೆಂಟ್ ಕ್ಷೇತ್ರದ ಮೇಲೆ ಮಾರುಕಟ್ಟೆ ಅಧ್ಯಯನ ಪ್ರಾರಂಭಿಸಿತು ಅಪ್ಪ ಅಂದ್ರೆ ಇಲ್ಲಿ ಭಾರತ ಸ್ಪರ್ಧಾತ್ಮಕ ಆಯೋಗ ಅಂತಕ್ಕಂಥದ್ದು ಪ್ರಾರಂಭ ಮಾಡಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿ ಒಂಬತ್ತನೆಯ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸುಸ್ಥಿರ ವ್ಯಾಪಾರ ಮತ್ತು ಗುಣಮಟ್ಟಗಳ ಕುರಿತು ಅಂತಾರಾಷ್ಟ್ರೀಯ ಸಮಾವೇಶವನ್ನು ಯಾವ ದೇಶ ಆಯೋಜಿಸಿದೆ ಅಂದ್ರೆ ಇಲ್ಲಿ ನಮ್ಮ ಭಾರತ ದೇಶ ಆಯೋಜನೆ ಮಾಡಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಹತ್ತನೆಯ ಪ್ರಶ್ನೆ ಸುದ್ದಿಯಲ್ಲಿ ಕಂಡು ಬರುವ ಶ್ರೀಹರಿಯ ನಟರಾಜ್ ಅವರು ಯಾವ ಕ್ರೀಡೆಯೊಂದಿಗೆ ಸಂಬಂಧಿಸಿದ್ದಾರೆಪ್ಪ ಅಂದ್ರೆ ಇಲ್ಲಿ ಈಜು ಕ್ರೀಡೆಯೊಂದಿಗೆ ಸಂಬಂಧ ಪಟ್ಟಿರ್ತಾರೆ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಹನ್ನೊಂದನೆಯ ಪ್ರಶ್ನೆ ಈ ಕೆಳಗಿನ ಯಾವ ಸ್ಥಳದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಜಿ ಸೆವೆನ್ ಶುರುಂಗಸಭೆ ಸಭೆ ಅಪ್ಪ ಅಂದ್ರೆ ಇಲ್ಲಿ ಹಿರೋಸಿಮಾ ಅಂತಕ್ಕಂಥ ಸ್ಥಳದಲ್ಲಿ ಜರುಗಿರತಕ್ಕಂಥದ್ದೊಡೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹನ್ನೆರಡನೇ ಪ್ರಶ್ನೆ ಈ ಕೆಳಗಿನ ಯಾವ ಸಂಸ್ಥೆ ವರ್ಡ್ ಇಕನಾಮಿಕ್ ಔಟ್ಲುಕ್ ಹೆಸರಿನಲ್ಲಿ ಪತ್ರಿಕೆಯನ್ನ ಪ್ರಕಟಿಸುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಪ್ರಕಟಣೆ ಮಾಡತಕ್ಕಂಥ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರೀತಿಯ ಹದಿಮೂರನೆಯ ಪ್ರಶ್ನೆ ವಿಶ್ವ ಒಲಂಪಿಕ್ಸ್ ಕ್ರೀಡೆಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತೀಯರು ಒಟ್ಟು ಎಷ್ಟು ಪದಕಗಳು ಗೆದ್ದಿದ್ದಾರೆ ಅಪ್ಪ ಅಂದ್ರೆ ಇಲ್ಲಿ ಎರಡು ನೂರ ಎರಡು ಪದಕಗಳನ್ನು ಗೆದ್ದಿರ್ತಾರೆ ನೋಡಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರೀತ್ಯ ಹದಿನಾಲ್ಕನೇ ಪ್ರಶ್ನೆ ಯಾವ ದೇಶವು ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಬಿಲ್ ಎರಡು ಸಾವಿರದ ಇಪ್ಪತ್ತ್ ಮೂರನ್ನು ಅನುಮೋದಿಸಿದೆಯಪ್ಪ ಅಂದ್ರೆ ಇಲ್ಲಿ ಭಾರತ ದೇಶ ಅನುಮೋದನೆ ಮಾಡಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿನೈದನೆಯ ಪ್ರಶ್ನೆ ಯಾವ ನಗರವು ಹಸಿರು ಹೈಡ್ರೋಜನ್ ಕುರಿತು ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜಿಸುತ್ತದೆ ಅಪ್ಪ ಅಂದ್ರೆ ಇಲ್ಲಿ ನವದೆಹಲಿ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಹದಿನಾರನೆಯ ಪ್ರಶ್ನೆ ಯಾವ ದೇಶವು ಗ್ರೀನ್ ಕ್ರೆಡಿಟ್ ವ್ಯವಸ್ಥೆಗಾಗಿ ಕರಡು ಸಮಿತಿಯನ್ನ ಬಿಡುಗಡೆ ಮಾಡಿದೆಯಪ್ಪ ಅಂದ್ರೆ ಇಲ್ಲಿ ಭಾರತ ದೇಶ ಬಿಡುಗಡೆ ಮಾಡಿರ್ತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಹದಿನೇಳನೆಯ ಪ್ರಶ್ನೆ ಯಾವ ರಾಜ್ಯ ದೇಶದ ಮೊದಲ ಪೊಲೀಸ್ ಡ್ರೋನ್ ಘಟಕವನ್ನ ಪರಿಚಯಿಸಿತು ಅಪ್ಪ ಅಂದ್ರೆ ಇಲ್ಲಿ ತಮಿಳುನಾಡು ರಾಜ್ಯ ಪರಿಚಯ ಮಾಡಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿನೆಂಟನೆಯ ಪ್ರಶ್ನೆ ಭಾರತದ ಯಾವ ನೆರೆಯ ದೇಶವು ಇತ್ತೀಚೆಗೆ ಹೊಸ ವಿದೇಶಿ ಸಂಬಂಧ ಕಾನೂನನ್ನು ಜಾರಿಗೆ ತಂದಿದೆಯಪ್ಪ ಅಂದ್ರೆ ಇಲ್ಲಿ ಚೀನಾ ದೇಶ ಜಾರಿಗೆ ತಂದಿರತಕ್ಕಂಥ ನೋಡಿ ಆಪ್ಷನ್ ಬಿ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿ ಹತ್ತೊಂಬತ್ತನೆಯ ಪ್ರಶ್ನೆ ಸುದ್ದಿಯಲ್ಲಿ ಕಂಡು ಬಂದ ಸ್ಟರ್ಜನ್ ಯಾವ ಜಾತಿಗೆ ಸಂಬಂಧಪಟ್ಟಿದೆಯಪ್ಪ ಅಂದ್ರೆ ಇದು ಮೀನು ಜಾತಿಗೆ ಸಂಬಂಧ ನೋಡಿ ಆಪ್ಷನ್ ಡಿ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿ ಇಪ್ಪತ್ತನೆಯ ಪ್ರಶ್ನೆ ಯಾವ ಕೇಂದ್ರ ಸಚಿವಾಲಯವು ರಾಜ್ಯದಲ್ಲಿ ಅಗ್ನಿಶಾಮಕ ಸೇವೆಗಳ ವಿಸ್ತರಣೆ ಮತ್ತು ಆಧುನೀಕರಣ ಯೋಜನೆಯನ್ನ ಪ್ರಾರಂಭಿಸಿತ್ತು ಅಂದ್ರೆ ಇಲ್ಲಿ ಗೃಹ ವ್ಯವಹಾರಗಳ ಸಚಿವಾಲಯ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಇಪ್ಪತ್ತೊಂದನೇ ಪ್ರಶ್ನ ಕಡೆಗೆ ಬರೋದಾದ್ರೆ ಯಾವ ಸಂಸ್ಥೆಯು ರೂಪಾಯಿಯ ಅಂತಾರಾಷ್ಟ್ರೀಕರಣದ ಕುರಿತು ಕೆಲಸ ಮಾಡುತ್ತದೆ ಅಪ್ಪಾ ಅಂದ್ರೆ ಇಲ್ಲಿ ಆರ್ ಬಿ ಐ ಸಂಸ್ಥೆ ಕೆಲಸ ಮಾಡತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿ ಇಪ್ಪತ್ತೆರಡನೆಯ ಪ್ರಶ್ನೆ ಬಾಸ್ಟಿಲ್ ಡೇ ಯಾವ ದೇಶದ ರಾಷ್ಟ್ರೀಯ ದಿನವಾಗಿದೆ ಅಪ್ಪ ಇದು ಫ್ರಾನ್ಸ್ ದೇಶದ ಒಂದು ರಾಷ್ಟ್ರೀಯ ದಿನ ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿ ಇಪ್ಪತ್ಮೂರನೆಯ ಪ್ರಶ್ನೆ ತನಬಾಟ ಬಾಟ ಯಾವ ದೇಶದಲ್ಲಿ ಆಚರಿಸಲಾಗುವ ಪ್ರಸಿದ್ಧ ಹಬ್ಬವಾಗಿದೆ ಅಪ್ಪ ಇದು ಜಪಾನ್ ದೇಶದಲ್ಲಿ ಆಚರಣೆ ಮಾಡುವ ಪ್ರಸಿದ್ಧ ಹಬ್ಬ ಆಗಿರ್ತಕ್ಕಂಥದ್ದು ಆಪ್ಷನ್ Iya, yeah, seraya gertakan kan tuh doa. ನೆಕ್ಸ್ಟ್ ಅದೇ ರೀತಿ ಇಪ್ಪತ್ನಾಲ್ಕನೆಯ ಪ್ರಶ್ನೆ ಯಾವ ಕೇಂದ್ರ ಸಚಿವಾಲಯವು ಸಾರ್ವಜನಿಕ ಸೇವಾ ಜಾಗೃತಿ ಚಲನಚಿತ್ರಗಳ ಪ್ರದರ್ಶನಕ್ಕಾಗಿ ಸಮಗ್ರ ಮಾರ್ಗಸೂಚಿಗಳನ್ನ ಪ್ರಾರಂಭಿಸಿತು ಅಪ್ಪ ಇಲ್ಲಿ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೈದನೆಯ ಪ್ರಶ್ನೆ ಇಲ್ಲಿ ಕೇರ್ ಪೂಜೆ ಹಬ್ಬವನ್ನ ಯಾವ ರಾಜ್ಯ ಆಚರಿಸುತ್ತದೆ ಅಪ್ಪ ಅಂದ್ರೆ ಇಲ್ಲಿ ತ್ರಿಪುರದಲ್ಲಿ ಆಚರಣೆ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಇಪ್ಪತ್ತಾರನೆಯ ಪ್ರಶ್ನೆ ಇತ್ತೀಚಿಗೆ ಯಾವ ದೇಶವು ಭಾರತ ಅರಬ್ ವ್ಯಾಪಾರ ಪಾಲುದಾರಿಕೆ ಸಮ್ಮೇಳನವನ್ನು ಆಯೋಜಿಸಿತು ಅಪ್ಪ ಅಂದ್ರೆ ಇಲ್ಲಿ ಭಾರತ ದೇಶ ಆಯೋಜನೆ ಮಾಡಿರ್ತಕ್ಕಂಥದ್ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರಂತೆ ಇಪ್ಪತ್ತೇಳನೆಯ ಪ್ರಶ್ನೆ ಭಾರತವು ಇತ್ತೀಚೆಗೆ ಯಾವ ದೇಶದೊಂದಿಗೆ ರೂಪಾಯಿಗಳಲ್ಲಿ ವ್ಯಾಪಾರ ವಹಿವಾಟನ್ನು ಪ್ರಾರಂಭಿಸಿದೆಯಪ್ಪ ಅಂದ್ರೆ ಇಲ್ಲಿ ಬಾಂಗ್ಲಾದೇಶದೊಂದಿಗೆ ಆರಂಭ ಮಾಡಿರ್ತಕ್ಕಂಥದ್ದು ನೋಡಿ opsi C, seraya kita kantor doa ನೆಕ್ಸ್ಟ್ ಅದ ರೀತಿ ಇಪ್ಪತ್ತೆಂಟನೆಯ ಪ್ರಶ್ನೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಪ್ರವೀಣ್ ಕುಮಾರ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂದ್ರೆ ಇಲ್ಲಿ ಎತ್ತರ ಜಿಗಿತ ಕ್ರೀಡೆಗೆ ಸಂಬಂಧ ಪಟ್ಟಿರ್ತಾರೆ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶನವು ಯಾವ ಬಾಹ್ಯಾಕಾಶ ಸಂಸ್ಥೆಗೆ ಸಂಬಂಧಿಸಿದೆ ಅಂದ್ರೆ ಇದು ನಾಸಾದೊಂದಿಗೆ ಸಂಬಂಧ ಪಟ್ಟಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಎ ಸರಿಯಾಗಿರ್ತಕ್ಕಂಥದ್ದು ಇನ್ನು ಕೊನೆಯ ಮೂವತ್ತನೇ ಪ್ರಶ್ನೆಯನ್ನು ನೋಡಿ ಸ್ನೇಹಿತರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕಮೆಂಟ್ ಮಾಡಿ ಹಾಗೆ ಎಲ್ಲ ತಿಂಗಳ ನೋಡಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದಿರ್ತಕ್ಕಂಥ ಎಲ್ಲ ತಿಂಗಳ ಒಂದು ಪ್ರಚಲಿತ ಘಟನೆಗಳ ಪಿ ಡಿ ಎಫ್ ಇರ್ತಕ್ಕಂಥದ್ದು ನಮ್ಮ ಸೂಪರ್ ಅಕಾಡೆಮಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆದ್ರೆ ಅಪ್ಪ ಅಂದ್ರೆ ಅಲ್ಲಿ ಪಿ ಡಿ ಎಫ್ ಸಿಗ್ತಕ್ಕಂಥದ್ದು ಆದ್ದರಿಂದ ಜಾಯಿನ್ ಆಗಿ ಲಿಂಕು ಡಿಸ್ಕ್ರಿಪ್ಷನ್ದಲ್ಲಿ ಇರ್ತಕ್ಕಂಥದ್ದು ಮೂವತ್ತನೆಯ ಪ್ರಶ್ನೆ ನೋಡಿ ಎರಡು ಸಾವಿರದ ಇಪ್ಪತ್ತ್ ಕರ್ನಾಟಕದ ದಸರಾ ಹಬ್ಬವನ್ನು ಉದ್ಘಾಟನೆ ಮಾಡಿದವರು ಯಾರು ಅಂತೇಳಿ ಕಮೆಂಟ್ ಮಾಡ್ತೀರಾ ತಿಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜಾಯಿ ಜಾಯ್ ಕರ್ನಾಟಕ